ಸಿಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತು ಕೂಡ ಬಿಗ್ ಡೇ ಕ್ರೂಷಿಯಲ್ ಡೇ ಸಂದರ್ಭದಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಈಗಾಗಲೇ ಸರ್ಟಿಫೈಡ್ ಕಾಪಿ ನಿನ್ನೆಯ ಹೈಕೋರ್ಟ್ ತೀರ್ಪಿನ ಸರ್ಟಿಫೈಡ್ ಕಾಪಿ ಹೋಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಮುಂದುವರಿತಾ ಇದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಜನಪ್ರತಿನಿಧಿಗಳ ಕೋರ್ಟ್ ನಿಂದ ಆದೇಶ ಹೊರಬೀಳಬಹುದು ಅಸಾಧ್ಯತೆ ಇದೆ ಬಿಎನ್ಎಸ್ಎಸ್ ಪ್ರಕಾರವೇ ತನಿಖೆಗೆ ದೂರುದಾರರ ಪರ ವಕೀಲರು ವಾದವನ್ನು ಮಂಡಿಸಿದ್ದಾರೆ ಕೆಲ ಹೊತ್ತು ವಿಚಾರಣೆಯನ್ನ ಕೋರ್ಟ್ ಈ ಗೊಂದಲ ನಿವಾರಣೆಗಾಗಿ ಮುಂದೂಡಿಕೆ ಮಾಡಿದೆ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ ಆದೇಶಕ್ಕೆ ಸಿಎಂ ಕೂಡ ಎದುರು ನೋಡ್ತಾ ಇದ್ದಾರೆ ನಿನ್ನೆ ಕೋರ್ಟ್ ನಲ್ಲಿ ಭಾರಿ ಹಿನ್ನಡೆ ಆಯಿತು ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಯಾವ ಆದೇಶ ಬರುತ್ತೆ ಅದರಿಂದ ಆಗಬಹುದಾದಂತಹ ಪರಿಣಾಮ ಏನು ಅಂತ ನೋಡಿ ನಿನ್ನೆ ಹೈಕೋರ್ಟ್ ಅಂದ್ರೆ ಫಸ್ಟ್ ಕೋರ್ಟು ಅಲ್ಲಿ ಇಡೀ ಮೂಡ ಹಗರಣದ ಮೆರಿಟ್ಸ್ ಮತ್ತು ಟೆಕ್ನಿಕಾಲಿಟಿಯ ಸಮಗ್ರ ತನಿಖೆ ಆಯಿತು ಅದರ ಸರ್ಟಿಫೈಡ್ ಕಾಪಿಯನ್ನ ಇಲ್ಲಿ ವಕೀಲರು ಕೋರ್ಟ್ಗೆ ತಲುಪಿಸಿದ್ದಾರೆ ಅದನ್ನ ಗಮನಿಸಿರುವಂತಹ ಕೋರ್ಟ್ ಒಂದು ಕ್ಲಾರಿಟಿಯನ್ನು ಬಯಸಿದೆ ಬಿ ಎನ್ ಎಸ್ ಎಸ್ ಪ್ರಕಾರ ಕೊಡಬೇಕಾ ತನಿಖೆಗೆ ಅಥವಾ ಇನ್ವೆಸ್ಟಿಗೇಟಿವ್ ಆಫೀಸರ್ಸು ಬಿ ಎನ್ ಎಸ್ ಎಸ್ ಪ್ರಕಾರ ಮಾಡಬೇಕಾ ಅಥವಾ ಐ ಪಿ ಸಿ ಸೆಕ್ಷನ್ನ ಪ್ರಕಾರ ತನಿಖೆಯನ್ನು ಮಾಡಬೇಕಾ ಅನ್ನೋ ಗೊಂದಲ ಇದೆ ಈ ಗೊಂದಲಕ್ಕೆ ಯಾವ ರೀತಿಯಾದಂತಹ ಉತ್ತರ ಸಿಗುತ್ತೆ ಅನ್ನೋದನ್ನ ನೋಡಬೇಕು ಜುಲೈ ಒಂದನೇ ತಾರೀಕಿನಿಂದ ನಂತರ ಆದಂತಹ ಪ್ರಕರಣಗಳಿಗೆ ಬಿ ಎನ್ ಎಸ್ ಎಸ್ ಅಪ್ಲೈ ಆಗುತ್ತೆ ಅಂತ ದೂರುದಾರರ ಪರ ವಕೀಲರು ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡಿದ್ರು ಸೊ ಅಲ್ಲಿಗೆ ನೀವು ಒಂದು ಅರ್ಥ ಮಾಡ್ಕೊಳ್ಬಹುದು ಇನ್ವೆಸ್ಟಿಗೇಟಿವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟಂತೆ ಯಾವುದೇ ಗೊಂದಲಗಳು ಇಲ್ಲ ಅಂದರೆ ಪಿ ಸಿ ಆರ್ ದೂರನ್ನ ದಾಖಲಿಸಿ ತನಿಖೆಗೆ ಆದೇಶ ಕೊಡಬೇಕು ಅನ್ನೋ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಗೊಂದಲ ಇರೋದು ಐ ಪಿ ಸಿ ಅಡಿಯಲ್ಲಿ ಪ್ರಕರಣವನ್ನು ನೋಡಬೇಕಾ ಅಧಿಕಾರಿಗಳು ಅಥವಾ ಬಿ ಎನ್ ಎಸ್ ಎಸ್ ಪ್ರಕಾರವಾಗಿ ನೋಡಬೇಕಾ ಪ್ರಕರಣವನ್ನು ಅನ್ನೋ ವಿಚಾರಕ್ಕೆ ಸೊ ಈ ಕ್ಲಾರಿಟಿಯನ್ನು ಸಿಕ್ಬಿಟ್ರೆ ಬಹುತೇಕ ಆದೇಶಗಳು ಹೊರಬೀಳುವಂತಹ ಸಾಧ್ಯತೆ ಇದೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಪ್ರಕಾರ ತನಿಖೆಯನ್ನು ಅನ್ನೋ ಕುತೂಹಲ ಇದೇ ಇದೆ ಸಣ್ಣದೊಂದು ಗೊಂದಲ ಹೀಗಾಗಿ ಪಾಸ್ ಓವರ್ ಕೆಲ ಗಂಟೆಗಳ ಕಾಲ ಪಾಸ್ ಓವರ್ ಮಾಡ್ತಾ ಇದ್ದೀವಿ ಅಂದ್ರೆ ಮುಂದೂಡಿಕೆ ಮಾಡ್ತಾ ಇದ್ದೀವಿ ಅಂತ ಕಲಾಪವನ್ನು ಹೇಳಿದೆ ಕೋರ್ಟ್ ಎನಿ ಮೂಮೆಂಟ್ ಮತ್ತೆ ಅದು ಸ್ಟಾರ್ಟ್ ಆಗಬಹುದು ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ ನರಸಿಂಹಮೂರ್ತಿ ಸಣ್ಣದೊಂದು ಗೊಂದಲ ತನಿಖೆಗೆ ಆದೇಶ ಮಾಡೋದ್ರಲ್ಲಿ ಗೊಂದಲ ಇಲ್ಲ ಆದರೆ ಐಪಿಸಿನ ಅಥವಾ ಬಗ್ಗೆ ಇದಕ್ಕೆ ಯಾವ ಸಿಗಬಹುದು ಎಕ್ಸ್ಪೆಕ್ಟೇಷನ್ ಡೀಟೇಲ್ಸ್ ಮಮತಾ ಇದೀಗ ಸೆಷನ್ಸ್ ಕೋರ್ಟ್ನಲ್ಲಿ ಸ್ನೇಹ ಸಾಯಿಮಯ್ಯ ಅವರ ಪರ ವಕೀಲರು ಲಕ್ಷ್ಮೀ ಅಯ್ಯಂಗಾರ್ ಅವರು ನಿನ್ನೆ ಹೈಕೋರ್ಟ್ ನೀಡಿದಂತಹ ಆದೇಶದ ಪ್ರತಿಯನ್ನು ಒರಿಜಿನಲ್ ಕಾಪಿಯನ್ನ ಅಧಿಕೃತ ಆದೇಶದ ಕಾಪಿಯನ್ನ ಇದೀಗ ಮಾನ್ಯ ನ್ಯಾಯಾಧೀಶರಿಗೆ ಸಲ್ಲಿಕೆ ಮಾಡುವ ಕೆಲಸವನ್ನ ಮಾಡಲಾಗಿದೆ ಈ ಸಂದರ್ಭದಲ್ಲಿ ರಾಜ್ಯಪಾಲರು ನೀಡಿದಂತಹ ಆದೇಶ ಏನಿದೆ ಅದು ಪಿ ಸಿ ಆ್ಯಕ್ಟ್ ಸೆವೆಂಟೀನ್ ಎ ಅಡಿ ಕಾನೂನು ಬದ್ಧವಾಗಿದೆ ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ ಅಭಿಪ್ರಾಯವನ್ನು ಕೊಟ್ಟಿದೆ ಅದರ ಜೊತೆಗೆ ತನಿಖೆಗೆ ಅಸ್ತು ಅಂದಿದೆ ಹೀಗಾಗಿ ತಾವು ಇವತ್ತು ಆದೇಶವನ್ನು ಪ್ರಕಟ ಮಾಡಬೇಕು ಅಂತೇಳಿ ಇದರ ಹಿನ್ನೆಲೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಮಮತಾ ಈ ಹಿಂದೆಯೇ ಸಹ ಇದೇ ಸ್ನೇಹ ಸಾಯಿಮಯಿ ಅವರು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ತನಿಖೆಗೆ ಕೊಡಿ ತನಿಖೆಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನು ಹಾಕೊಂಡಿದ್ರು ಈ ಸಂದರ್ಭದಲ್ಲಿ ಅಲ್ಲಿ ವಾದ ಪ್ರತಿವಾದಗಳು ಮುಗಿದು ಆದೇಶಕ್ಕೆ ಬಾಕಿ ಇತ್ತು ಆದರೆ ಆದೇಶ ಹೊರಬೀಳೋದಕ್ಕೂ ಮೊದಲು ಸಿ ಎಂ ಪರ ವಕೀಲರು ಹೈಕೋರ್ಟ್ ಕತ ತೆಟ್ಟಿದ್ರು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಹಾಕೊಂಡಿದ್ರು ಹೀಗಾಗಿ ಹೈಕೋರ್ಟ್ನಲ್ಲಿ ಒಂದು ರೀತಿ ಮಧ್ಯಂತರ ರಕ್ಷಣೆ ಸಿ ಎಂ ಅವರಿಗೆ ಸಿಕ್ಕಿತ್ತು ಕೆಳಹಂತದ ನ್ಯಾಯಾಲಯದ ಆದೇಶಕ್ಕೆ ತಡೆ ಕೊಟ್ಟಿತ್ತು ನಿನ್ನೆ ಹೈಕೋರ್ಟ್ ಆದೇಶವನ್ನು ಪ್ರಕಟ ಮಾಡಿರೋದ್ರಿಂದ ಇವತ್ತು ಕೆಳಹಂತದ ನ್ಯಾಯಾಲಯ ನ್ಯಾಯಾಲಯ ತನ್ನ ಆದೇಶವನ್ನು ಪ್ರಕಟ ಮಾಡಬಹುದು ಹೀಗಾಗಿ ಹೈಕೋರ್ಟ್ನ ಆದೇಶದ ಕಾಪಿ ಏನಿದೆ ಅಧಿಕೃತ ಕಾಪಿಯನ್ನು ನ್ಯಾಯಾಧೀಶರಿಗೆ ಕೊಡುವ ಕೆಲಸವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೇಳಿದ್ದಾರೆ ಅಂದರೆ ಈ ಪ್ರಕರಣದ ಈ ಪ್ರಕರಣದ ಪಿ ಸಿ ಅಡಿ ನಡೆಸಬೇಕಾ ಅಥವಾ ಬಿ ಎನ್ ಎಸ್ ಎಸ್ ಅಂದರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಡಿ ನಡೆಸಬೇಕಾ ಅನ್ನೋ ನಿಟ್ಟಿನಲ್ಲಿ ಲಕ್ಷ್ಮೀ ಅಯ್ಯಂಗಾರ್ ಅವರನ್ನ ಕೇಳ್ತಾರೆ ಈ ಸಂದರ್ಭದಲ್ಲಿ ಬಿಎನ್ಎಸ್ ಎಸ್ ಅಡಿ ತನಿಖೆಯನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಲಕ್ಷ್ಮೀ ಅಯ್ಯಂಗಾರ್ ಅವರು ಕೇಳಿಕೊಂಡಿದ್ದಾರೆ ಹೀಗಾಗಿಯೇ ಒಂದಷ್ಟು ಕಾಲ ಪಾಸ್ಓವರನ್ನು ಮಾಡುವ ಕೆಲಸವನ್ನು ನ್ಯಾಯಾಧೀಶರು ಮಾಡಿದ್ದಾರೆ ಅದರ ಬಗ್ಗೆ ಒಂದಷ್ಟು ರೆಫರನ್ನು ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ ಕಾರಣ ಇಷ್ಟೇ ಈಗ ಈ ಜುಲೈಯಿಂದ ಬಿ ಎನ್ ಎಸ್ ಎಸ್ ಅನ್ನು ಅಡಾಪ್ಟ್ ಮಾಡಿಕೊಳ್ಳುವ ಕೆಲಸವನ್ನು ಮಾಡಲಾಗಿದೆ ಬಿ ಎನ್ ಎಸ್ ಮತ್ತು ಬಿ ಎನ್ ಎಸ್ ಎಸ್ ಅನ್ನು ಹೀಗಾಗಿ ಬಿ ಎನ್ ಎಸ್ ಎಸ್ ಅಡಿ ಈ ಒಂದು ತನಿಖೆಯನ್ನು ನಡೆಸಬೇಕಾ ಅಥವಾ ಈ ಹಿಂದೆ ಅಂದರೆ ತುಂಬ ಹಿಂದೆ ಈ ಪ್ರಕರಣ ನಡೆದಿರೋದರಿಂದ ಎರಡು ಸಾವಿರದ ನಾಲ್ಕರಿಂದ ಈ ಪ್ರಕರಣ ಒಂದಷ್ಟು ನಡೀತಾ ಬಂದಿದೆ ಹೀಗಾಗಿ ಸಿ ಆರ್ ಪಿ ಸಿ ಅಡಿ ನಡಿಬೇಕಾ ಅನ್ನೋ ಗೊಂದಲ ಇದೆ ಈ ಗೊಂದಲವನ್ನು ಬಗೆಹರಿಸಿಕೊಳ್ಳೋದಕ್ಕೋಸ್ಕರ ಇದೀಗ ಪಾಸ್ಓವರ್ ನ್ನ ಮಾನ್ಯ ನ್ಯಾಯಾಧೀಶರು ನೀಡಿದ್ದಾರೆ ಮಮತಾ ಓಕೆ ನರಸಿಂಹಮೂರ್ತಿ ಹಾಗೆ ಸಂಪರ್ಕದಲ್ಲಿರಿ ವಾಪಸ್ ಬರ್ತೀನಿ